ಏನ್ರಿ ನಿಮ್ ಮಾತಿನ ಗುಂಡೂರಾವ್ ಅವ್ರೆ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಬುಲೆಟ್ ಪ್ರೂಫ್ ಕಾರನ್ನ ಉಪಯೋಗಿಸ್ತಾ ಇಲ್ಲ ಅಂತ ಇವತ್ತು ವರದಿಗಳು ಹೇಳ್ತಾ ಇರೋದು ಸಿದ್ದರಾಮಯ್ಯ ಅವರು ಇವತ್ತು ನಾನು ಸತ್ಯದ ರಾಮಯ್ಯ ಸತ್ಯದ ರಾಮಯ್ಯ ಅಂತ ಏನ್ ಹೇಳ್ಕೊಳ್ತಾ ಇದಾರೆ ಈ ಒಂದು ಕಾಪಿ ಇವತ್ತು ಎಲ್ಲಾ ಕಡೆ ಹರಿದಾಡಿರ್ತಕ್ಕಂಥದ್ದು ವೈಟ್ನರ್ ರಾಮಯ್ಯ ಅವರೇ ನೀವು ವೈಟ್ ಆಗೇ ಇರಿ ಬ್ಲಾಕ್ ಆಗೋದ್ ಬೇಡ ಅನ್ನೋದು ಇದು ಸಂವಿಧಾನ ವಿರೋಧಿ ನಡೆ ಇದು ಇದಕ್ಕೆ ಸ್ವತಃ ಐವಾನ್ ಡಿಸಾಜ ಅವರೇ ಉತ್ತರವನ್ನೇ ಹೇಳ್ಬೇಕು ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಜಯಂತ್ ಪಾಂಡೆ ಸ್ನೇಹಿತರೆ ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಸಿದ್ದರಾಮಯ್ಯನ ಪ್ರಾಸಿಕ್ಯೂಷನ್ ಪುರಾಣ ಏನಪ್ಪಾ ಇದು ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ಪುರಾಣ ಅಂತ ಹೇಳಿದ್ರೆ ಮೂಡಾದಲ್ಲಿ ಇವರು ಹದಿನಾಲ್ಕು ಗಳನ್ನ ಅಂದ್ರೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ಏನು ಇವಾಗ ಬೇಕು ಅಂತ ತಗೊಂಡಿದ್ದಾರೆ ಆ ಒಂದು ಸೈಟ್ ಗಳನ್ನು ಪಡೆದುಕೊಳ್ಳುವ ವಿಚಾರದಲ್ಲಿ ಮತ್ತೆ ಓವರ್ ಆಲ್ ಆಗಿ ಮೂಡ ಮೂಡ ಏನು ಬಡವರಿಗೆ ಅಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಬಡವರಿಗೆ ಸೈಟ್ ಹಂಚ್ಬೇಕು ಅಂತ ಹಲವಾರು ಜಮೀನನ್ನು ವಶಪಡಿಸ್ಕೊಂಡು ಹೊಸ ಬಡಾವಣೆಯನ್ನ ಮಾಡಿದೆ ಆ ಜಮೀನಿನ ವಿತರಣೆಯಲ್ಲಿ ಕೂಡ ಹಗರಣ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಮೂಡ ಹಗರಣ ಆ ಹಗರಣದಲ್ಲಿ ಸಿದ್ದರಾಮಯ್ಯನವರು ಜಾಗ ಕೊಟ್ಟಿದ್ದು ಮೂರು ಎಕರೆ ಆ ಹದಿನಾರು ಕುಂಟೆ ಕೆಸರೆ ಗ್ರಾಮದಲ್ಲಿ ಆದ್ರೆ ಅದಕ್ಕೆ ಸೈಟ್ ಗಳನ್ನ ಬದಲಿಯಾಗಿ ಪಡ್ಕೊಂಡಿದ್ದು ವಿಜಯನಗರದಲ್ಲಿ ಅಂತ ಅಂದ್ರೆ ಅದಕ್ಕಿಂತ ತುಂಬಾ ಬೆಲೆ ಬಾಳ್ತಕ್ಕಂತ ಜಾಗದಲ್ಲಿ ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಆರೋಪ ಇರ್ತಕ್ಕಂಥದ್ದು ಅದಕ್ಕೆ ಮೂರು ಜನ ಅಹ್ ದೂರುದಾರರು ರಾಜ್ಯಪಾಲರಿಗೆ ದೂರನ್ನ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಕ ದಾಖಲಾತಿಗಳನ್ನ ಅವ್ರು ಇಟ್ಕೊಂಡು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರ್ತಾರೆ ಈ ಕೆಲಸ ನಡೆಯೋದು ಒಂದು ತಿಂಗಳಿಂದ ಇಂದ ನಡ್ಕೊಂಡ್ ಬಂದಿರುತ್ತೆ ಅಧಿವೇಶನ ನಡೆಯೋವಾಗೆ ಕೊಟ್ಟಿರ್ತಾರೆ ಅದನ್ನೆಲ್ಲ ಕೂಲಂಕುಶವಾಗಿ ಇದು ಮಾಡಿ ಮತ್ತೆ ಸಿದ್ದರಾಮಯ್ಯ ಅವರು ಅಧಿವೇಶನ ನಡೆಯುವಾಗ ಕಳ್ಸಿರ್ತಾರೆ ರಾಜ್ಯಪಾಲರು ಅದೆಲ್ಲ ಆಗೋಸ್ಟ್ ಅಲ್ಲಿ ಒಂದ್ ಇಪ್ಪತ್ ಇಪ್ಪತ್ತೈದು ದಿನ ಟೈಮ್ ಆಗಿದೆ ಅಂತ ಇವಾಗ ಹೇಳಲಾಗ್ತಾ ಇದೆ ಆದ್ರೆ ಸಿದ್ದರಾಮಯ್ಯನವರು ಅಹ್ ಟಿ ಜೆ ಅಬ್ರಹ್ಮ್ ಅಂತ ಹೇಳೋರು ಕೊಟ್ಟಿದ ಒಂದೇ ದಿನದಲ್ಲಿ ನನಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಎಲ್ಲ ಕಡೆ ಒಂದು ಇದನ್ನ ಬಿಂಬಿಸ್ತಾ ಇರೋದು ಅಂದ್ರೆ ಇದು ಇದು ಸರ್ವಾಧಿಕಾರಣೆ ಧೋರಣೆಯನ್ನ ತೋಡ್ತಾ ಇದ್ದಾರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಇದು ನಿವಾಸ ಏನಿದೆ ಅದು ಬಿಜೆಪಿಯ ಒಂದು ಕಾರ್ಯಾಲಯ ಆಗಿ ಮಾರ್ಪಟ್ಟಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇದ್ರಲ್ಲಿ ಸ್ವಲ್ಪ ನಾವು ಕೂಲಂಕುಶವಾಗಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ನೋಡಿ ಈಗ ಮೂರು ಜನ ದೂರದಾರ್ ಯಾರು ಅಂದ್ರೆ ಟಿ ಜೆ ಅಬ್ರಹಾಮ್ ಅವರೊಬ್ರು ಸ್ನೇಹಮಯಿ ಕೃಷ್ಣ ಅವರೊಬ್ರು ಪ್ರದೀಪ್ ಕುಮಾರ್ ಅವರು ಮೂರು ಜನರು ಇದೇ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ದೂರನ್ನ ಕೊಡ್ತಾರೆ ಆ ಅದನ್ನೆಲ್ಲ ಆಧರಿಸಿ ರಾಜ್ಯಪಾಲರು ಸಿದ್ದರಾಮಯ್ಯ ಅವರ ಒಂದು ಸರ್ಕಾರಕ್ಕೆ ಪತ್ರವನ್ನ ಬರೀತಾರೆ ಅಂದ್ರೆ ಒಂದು ಲೆಟರ್ ಬರೆದು ಇದ್ರ ಬಗ್ಗೆ ಯಾಕೆ ನಿಮ್ಮ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬಾರ್ದು ಅಂತ ಕ್ಲಾರಿಟಿ ಕೇಳ್ತಾರೆ ಅವಾಗ ತಾರಾತುರಿಯಲ್ಲಿ ಇವ್ರ ಮಾಡ್ತಾರೆ ಶಾಸಕಾಂಗ ಇದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿಬಿಟ್ಟು ಅದ್ರಲ್ಲಿ ಅನುಪಸ್ಥಿತಿ ಆಗ್ತಾರೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ತಗೊಳ್ತಾರೆ ಅಂದ್ರೆ ಆ ಒಂದು ಕ್ಯಾಬಿನೆಟ್ನ ಇದು ಡಿಶಿ ತಗೊಂಡು ಏನಂತ ಲೆಟರ್ ಬರೀತಾರೆ ರಾಜ್ಯಪಾಲರಿಗೆ ನೀವು ಪ್ರಾಸಿಕ್ಯೂಷನ್ಗೆ ಅಹ್ ಅನುಮತಿಯನ್ನ ಅಂತ ಬರೀತಾರೆ ಆದ್ರೆ ರಾಜ್ಯಪಾಲರು ಅದನ್ನ ತುಂಬಾ ಆಳ್ವಾಗಿ ಅಧ್ಯಯನ ಮಾಡಿರ್ತಾರ್ರೀ ಅವ್ರ ಸುತ್ತಲು ಸಾಕಷ್ಟು ಜನ ಲಾಯರ್ ಗಳ ತಂಡನೇ ಇರುತ್ತೆ ಅಧಿಕೃತವಾಗಿರೋಂಥವ್ರು ಅವರೆಲ್ಲರೂ ನೋಡಿನೇ ಆ ಮಾಡಿರ್ತಕ್ಕಂಥದ್ದು ಆದ್ರೆ ಅಹ್ ಏನ್ ಮಾಡ್ತಾರೆ ಇದಾದ್ಮೇಲೆ ಆ ತನಿಖೆಗೆ ಯಾಕೆ ಆದೇಶ ಕೊಡಬಾರ್ದು ಅಂತ ಹೇಳಿ ಕೊಡ್ತಾರೆ ಯಾಕೆಂದ್ರೆ ಖಾಸಗಿ ವ್ಯಕ್ತಿಗಳು ದೂರು ದಾಖಲೆ ಮಾಡಿರ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ಬೇಕಾಗಿರೋದೇನಂದ್ರೆ ಆ ಪ್ರಾಸಿಕ್ಯೂಷನ್ಗೆ ಅಹ್ ಅನುಮತಿಯನ್ನ ಕೊಟ್ಟಾಗ ಅಂದ್ರೆ ಅಹ್ ದೂರುದಾರರು ಮತ್ತೆ ಹೋಗಿ ಕೋರ್ಟ್ ಅಲ್ಲಿ ಆ ಕಾಪಿಯನ್ನ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ ಸೂಚನೆಯನ್ನ ಕೊಡುತ್ತೆ ಯಾವ ತನಿಖಾ ಸಂಸ್ಥೆಯಿಂದ ನಾವು ತನಿಖೆಯನ್ನ ಪ್ರಾರಂಭ ಮಾಡಬಹುದು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ಮಾಡುತ್ತೆ ಕೋರ್ಟ್ ಅದಕ್ಕೂ ಆಸ್ಪದ ಕೊಡದೆ ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ಬಿಡ್ತಾರೆ ಇದಕ್ಕೆ ಹೋಗ್ಬಿಡ್ತಾರೆ ಹೈಕೋರ್ಟ್ ಗೆ ಹೋಗ್ತಾರೆ ಅಂದ್ರೆ ಈ ಈ ಇದು ಈ ಇದ್ರದ್ದು ವಿಚಾರಣೆ ನಡೀತಾ ಇರೋದು ಜನಪ್ರತಿನಿಧಿಗಳ ವಿಶೇಷ ಆ ನ್ಯಾಯಾಲಯದಲ್ಲಿ ಅದು ಜಿಲ್ಲಾ ಮಟ್ಟದಲ್ಲಿರುವಂತ ನ್ಯಾಯಾಲಯದಲ್ಲಿ ಇದೆ ಅದ್ರ ಬಗ್ಗೆ ಈ ಸ್ನೇಹಮಯಿ ಕೃಷ್ಣ ಅವ್ರ ಕೇಸ್ ಆಲ್ರೆಡಿ ತೀರ್ಪುಗ್ ಬಂದಿದೆ ಅಂತ ಹೇಳಿದೆ ಇವಾಗ ಇವ್ರು ಯಾವಾಗ ಗೆ ಹೋದ್ರು ಮಾರನೇ ದಿನ ಏನು ರಾಜ್ಯದಾದ್ಯಂತ ದೊಂಬಿ ಎಪ್ಸಿ ಎಲ್ಲಾ ಕಡೆ ಪೂರ್ತಿ ಪ್ರತಿಭಟನೆಗಳನ್ನ ಮಾಡಿ ಸಂವಿಧಾನ ಆ ಇದಾಗೋಯ್ತಿದು ಸಂವಿಧಾನ ವಿರೋಧಿ ನಡೆ ಇದು ಅಂತೆಲ್ಲ ಮಾಡಿ ಎಲ್ಲಾ ಮಾಡಿ ಹೋದ್ರು ಇಲ್ಲಿ ನಾವು ನೋಡ್ಬೇಕಾಗಿರೋ ವಿಷಯ ಏನು ಅಂದ್ರೆ ಆ ಪ್ರತಿಭಟನೆ ಮಾಡಿದ್ಮೇಲೆ ರಾಜ್ಯಪಾಲರಿಗೆ ಒಂದು ಬುಲೆಟ್ ಪ್ರೂಫ್ ಕಾರನ್ನ ಕೊಟ್ಟಿರುತ್ತೆ ಸರ್ಕಾರ ಅವರ ಭದ್ರತೆ ದೃಷ್ಟಿಯಿಂದ ಆದ್ರೆ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಬುಲೆಟ್ ಪ್ರೂಫ್ ಕಾರನ್ನ ಉಪಯೋಗಿಸ್ತಾ ಇಲ್ಲ ಅಂತ ಇವತ್ತು ವರದಿಗಳು ಹೇಳ್ತಾ ಇರೋದು ಅವರು ಸಾಮಾನ್ಯ ಕಾರಲ್ಲೇ ಟ್ರಾವೆಲ್ ಮಾಡ್ತಾ ಇರ್ತಾರೆ ಅಂದ್ರೆ ಸಂಚಾರವನ್ನು ಮಾಡ್ತಾ ಇರ್ತಾರೆ ಪ್ರವಾಸವನ್ನು ಮಾಡ್ತಾ ಇರ್ತಾರೆ ಆದ್ರೆ ಯಾವಾಗ ಈ ಪ್ರತಿಭಟನೆಗಳು ಹಿಂಗ್ ಬಂತೋ ಅವರ ವಿರುದ್ಧವಾದಂತ ಹೇಳಿಕೆಗಳು ಈ ತರ ಬಂತು ಬಾಂಗ್ಲಾದೇಶದ ಅರಾಜಕತೆ ನಾಲಯಕ್ಕು ಈ ರೀತಿ ಎಲ್ಲ ಬರೋ ಹೇಳಿಕೆಗಳು ಹೊರಗಡೆ ಬಂತು ಕಾಂಗ್ರೆಸ್ ಪಕ್ಷದ ನಾಯಕರಿಂದ ಅವಾಗ ತಾವರ್ ಚಂದ್ ಗೆಹ್ಲೋಟ್ ಅವರು ಬುಲೆಟ್ ಪ್ರೂಫ್ ಕಾರಲ್ಲಿ ಓಡಾಡುವಂತಹ ಒಂದು ಭಯಾನಕವಾದ ವಾತಾವರಣವನ್ನು ಕಾಂಗ್ರೆಸ್ ಪಾರ್ಟಿ ಸೃಷ್ಟಿ ಮಾಡಿದೆ ಅಂದ್ರೆ ಒಂದು ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂತ ರಾಜ್ಯಪಾಲರಿಗೆ ಈ ಮಟ್ಟಿನ ದಮಿಕೆಯನ್ನ ಕಾಂಗ್ರೆಸ್ ಸರ್ಕಾರ ಹಾಕುತ್ತೆ ಅಂತ ಹೇಳೋದಾದ್ರೆ ಕಾಂಗ್ರೆಸ್ ನ ಮನಸ್ಥಿತಿ ಎತ್ತ ಕಡೆಗಿದೆ ಅನ್ನೋದನ್ನ ಜನಸಾಮಾನ್ಯರಾದ ನಾವೆಲ್ಲರೂ ಅರ್ಥವನ್ನ ಮಾಡ್ಕೋಬೇಕು ಯಾವುದೋ ಒಂದು ದೇಶದಲ್ಲಿ ವಿದೇಶದ ಬಾಂಗ್ಲಾದೇಶದಲ್ಲಾದಂತ ಅರಾಜಕತೆಯನ್ನ ಉದಾಹರ ಉದಾಹರಿಸ್ತೀರಾ ನೀವು ಅಂತ ಹೇಳಿದ್ರೆ ನಿಮ್ಗೆ ಶಿಕ್ಷೆ ಆಗ್ಬೇಕೋ ಆಗ್ಬಾರ್ದು ಅದನ್ನ ಹೇಳಿದಂತ ಐ ಐವಾನ್ ಅವರೇ ಉತ್ತರ ಹೇಳ್ಬೇಕಾಗತ್ತೆ ಇದಕ್ಕೆ ಯಾಕೆ ಅಂತ ಹೇಳಿದ್ರೆ ನಿಮ್ ಮೇಲೆ ಎಫ್ ಐ ಆರ್ ಹಾಕೋದಕ್ಕೂ ಕೂಡ ನಾನಾ ರೀತಿ ಭಾವಬಂಧನ ಬೀಳುವಂತ ಪರಿಸ್ಥಿತಿಯನ್ನ ತಾನು ಅಹ್ ತುಂಬಾ ಉತ್ತಮವಾದ ವ್ಯಕ್ತಿ ಒಂದು ಕಪ್ಪು ಚುಕ್ಕೆ ಇಲ್ಲದಿರುವಂತ ಅಧಿಕಾರ ನಡೆಸಿರುವಂತ ಹೇಳುವಂತ ಸಿದ್ದರಾಮಯ್ಯನವರು ಇವತ್ತು ನಿರ್ಮಾಣ ಮಾಡಿ ಕಿಟ್ಟಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಕಾನೂನಾತ್ಮಕವಾಗಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ಒಂಥರ ಸಜನ ಪಕ್ಷಪಾತವನ್ನ ಮೆರೀತಕ್ಕಂಥದ್ದು ಅವ್ರ ವಿರುದ್ಧ ಯಾವುದೇ ದೂರುಗಳು ಹೋದ್ರು ಎಫ್ಐಆರ್ ಆಗೋದಕ್ಕೆ ಭಾವಬಂಧನ ಬೀಳ್ಬೇಕು ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಅದಕ್ಕೆ ಇವತ್ತು ರಾಜ್ಯಪಾಲರು ಬುಲೆಟ್ ಪ್ರೂಫ್ ಕಾರನ್ನ ಎತ್ಕೊಂಡು ಓಡಾಡುವಂತ ಪ್ರಮೇಯ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದಕ್ಕೆ ಸ್ವತಃ ಐವಾನ್ ಡಿಸಾಜ ಅವ್ರೆ ಉತ್ತರವನ್ನೇ ಹೇಳ್ಬೇಕು ನೋಡಿ ಈ ಈ ಸಿದ್ದರಾಮಯ್ಯ ಅವರು ಇವತ್ತು ನಾನು ಸತ್ಯದ ರಾಮಯ್ಯ ಸತ್ಯದ ರಾಮಯ್ಯ ಅಂತ ಏನ್ ಹೇಳ್ಕೊಳ್ತಾ ಇದಾರೆ ಈ ಒಂದು ಕಾಪಿ ಇವತ್ತು ಎಲ್ಲಾ ಕಡೆ ಹರಿದಾಡಿರ್ತಕ್ಕಂಥದ್ದು ಇವರು ಇವರ ಪತ್ನಿ ಪತ್ನಿಯವ್ರು ಇದರಲ್ಲ ಅಮ್ಮ ಅವರು ಅವರು ಮೂಡಾಗೆ ಒಂದು ಪತ್ರವನ್ನ ಕೊಟ್ಟಿರ್ತಾರೆ ಅಂದ್ರೆ ಕೆಸರೆ ಗ್ರಾಮದಲ್ಲಿ ನಮ್ ಜಮೀನು ವಶ ಪಡಿಸ್ಕೊಂಡಿದಿರಾ ಅದ್ರಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಮ್ಗೆ ಅಹ್ ಜಮೀನನ್ನ ಕೊಡ್ಬೇಕು ಆ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಖಾಲಿ ಜಾಗ ಇದೆ ಈಗ ಇಷ್ಟುದ ಖಾಲಿ ಜಾಗ ಒಂದು ಗೌರ್ಮೆಂಟ್ ಇದ್ರಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಇಷ್ಟುದ ಖಾಲಿ ಜಾಗ ಹೇಗ್ ಬರೋದಕ್ ಸಾಧ್ಯ ವೈಟ್ನರ್ ಹಾಕಿದರೆ ಅಂತ ಇವತ್ತು ಈ ದೂರುದಾರರು ಮತ್ತೆ ವಿಪಕ್ಷಗಳ ವಾದ ಇದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿ ಅಂದ್ರೆ ಇಲ್ಲಿ ಇದೆ ನಾನು ಹಿಂದಿನ ಸಾಲನ್ ಮಾತ್ರ ಓದ್ತೀನಿ ಆದ್ದರಿಂದ ನನ್ನ ಮೂರು ಪಾಯಿಂಟ್ ಹದಿನಾರು ಎಕರೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಅಂತ ಹಾಕಿ ಅಲ್ಲಿ ಇಷ್ಟುದ ಖಾಲಿ ಬಿಟ್ಬಿಟ್ಟು ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆ ನೋಡಿ ಇದರಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತ ಹೆಂಗೆ ಅಂದ್ರೆ ಇವಾಗ ಸಾವಿರದ ಒಂಬೈನೂರ ಒಂಬ ತೊಂಬತ್ತನೇ ಇಸ್ವಿಲ್ ಒಂದು ಬಡಾವಣೆ ಆ ಮಾಡಿದೆ ಮೂಡ ಅಂತ ಇಟ್ಕೊಳ್ಳಿ ಆ ಆಮೇಲೆ ಇವಾಗ ಸಿದ್ದರಾಮಯ್ಯ ಅವರು ಕೊಟ್ಟಿರೋದು ಅದಾದ್ಮೇಲೆ ಅಂತ ಇಟ್ಕೊಳ್ಳಿ ಆ ಅದು ಎರಡ್ ಸಾವಿರ ಇಸ್ವಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ನೆಕ್ಸ್ಟ್ ಗೆ ಸಮಾನಾಂತರ ಬಡಾವಣೆ ಅಂತಂದ್ರೆ ಅದ್ರದ್ದೇ ಎಷ್ಟು ಬೆಲೆ ಬಾಳುತ್ತೋ ಅಷ್ಟೇ ಇದ್ರಲ್ಲಿ ಕೊಡೋ ಕೊಡೋದಕ್ ಆಗೋದಿಲ್ಲ ತೊಂಬತ್ನೇ ಇಸ್ ವಿಲ್ ಮಾಡಿರಂತ ಬಡಾವಣೆಯಲ್ಲಿ ಕೊಡೋಕ್ಕಾಗಲ್ಲ ಏನಾದರೂ ಇವ್ರಿಗೆ ಇದೇ ಜಾಗದಲ್ಲಿ ಅವ್ರ ಜಮೀನ್ ಕೊಟ್ಟಿರೋಂತ ಒಂದು ಬೆಲೆ ಬಾಳ್ತಕ್ಕಂಥ ಜಾಗದಲ್ಲೇ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದೆ ನಿರ್ಮಾಣ ಮಾಡ್ತಕ್ಕಂಥ ಲೇಔಟ್ಗಳಲ್ಲಿ ಕೊಡಬೇಕಾಗುತ್ತೆ ಅನ್ನೋದು ಫಿಫ್ಟಿ ಫಿಫ್ಟಿ ಅನುಪಾತ ಆದರೆ ಇಲ್ಲಿ ಇದಕ್ಕೆ ವೈಟ್ನರ್ ಹಾಕ್ಬಿಟ್ಟು ಸಮಾನಾಂತರ ಬಡಾವಣೆಗಳಲ್ಲಿ ನೀರುವಂತೆ ಆ ಸಮಾನಾಂತರ ಬಡಾವಣೆ ಯಾವುದು ಅನ್ನೋದು ಮೆನ್ಷನ್ ಆಗ್ತಾ ಇಲ್ಲ ಹಾಗಾಗಿ ಇಲ್ಲಿ ವಿಜಯನಗರ ಬಡಾವಣೆ ಅಂತ ಆಗ ಆಗಿದೆ ಅದಕ್ಕೆ ವೈಟ್ನರ್ ಹಾಕಿದ್ದಾರೆ ಅಧಿಕಾರಿಗಳು ಇದರಲ್ಲಿ ಮೂಢ ಅಧಿಕಾರಿಗಳು ಆಗಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಇವತ್ತು ಎಲ್ಲ ಕಡೆಗೆ ಚರ್ಚೆ ಆಗ್ತಾ ಇರುವಂತ ವಿಷಯ ಹಂಗಾಗಿ ಕೋರ್ಟ್ಗೆ ಹೋಗುತ್ತೆ ಹೈಕೋರ್ಟ್ ಅಲ್ಲಿ ಅಭಿಷೇಕ್ ಮನುಷ್ ಸಿಂಗಿ ಅವರು ಸಿಂಗ್ವಿ ಅವರು ಬರ್ತಾರೆ ಇಲ್ಲಿ ವಿಶೇಷವಾದಂತ ಒಂದು ವಿಮಾನದಲ್ಲಿ ಬರ್ತಾರೆ ಇವ್ರದ್ದು ನೀವು ನೋಡ್ಬೇಕು ಇವ್ರದ್ದು ಎಷ್ಟು ಅಂದ್ರೆ ಇವ್ರ ಮೇಲೆನೆ ಸ್ವತಃ ಟ್ಯಾಕ್ಸ್ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಇವರ ಘೋಷಿತ ಆಸ್ತಿ ಸಾವಿರದ ಕೋಟಿಗೂ ಹೆಚ್ಚು ಕೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಇವರು ರಾಜ್ಯಸಭಾ ಸದಸ್ಯತ್ವಕ್ಕೆಲ್ಲ ಅರ್ಜಿಗಳನ್ನು ಕೊಡುವಾಗ ಅವರೇ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಇವರದು ಟ್ಯಾಕ್ಸ್ ಸಬ್ಮಿಟ್ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಐವತ್ತ ಏಳು ಕೋಟಿ ರೂಪಾಯಿಗಳ ಫೈನ್ ಅನ್ನ ಹಾಕಿರುತ್ತೆ ಐ ಟಿ ಡಿಪಾರ್ಟ್ಮೆಂಟ್ ಅಂತ ಹೇಳಂಥದ್ದು ಅಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಇವತ್ತು ಅಹ್ ಇಂತ ಒಂದು ಮೇಜರ್ ಕೇಸ್ಗಳು ಅಂದ್ರೆ ಈ ಭ್ರಷ್ಟಾಚಾರದ ಆರೋಪಗಳು ಬರೋದು ಪ್ರತಿಷ್ಠಿತ ವ್ಯಕ್ತಿಗಳ ಕೇಸ್ನ ತಗೊಳ್ತಾರೆ ಆದ್ರೆ ಅವ್ರು ಎಲ್ಲ ಎಲ್ಲ ಕೇಸ್ಗಳಲ್ಲೂ ತುಂಬಾ ಅಹ್ ಸಮರ್ಥನೆಯನ್ನ ಮಾಡುವಂತದ್ದು ಜಾಸ್ತಿ ಕಂಡು ಬರುತ್ತೆ ಇವಾಗ ಮನೀಶ್ ಸಿಸೋಡಿಯಾ ಇದಾರಲ್ಲ ಡೆಲ್ಲಿ ಕೇಜ್ರಿವಾಲ್ ಅವರು ಅವ್ರ್ದೆಲ್ಲ ಲಿಕ್ಕರ್ ಲಾಬಿಯಲ್ಲೆಲ್ಲ ಅಭಿಷೇಕ್ ಮನು ಸಿಂಘ್ವಿ ಅವರೇ ವಾದವನ್ನ ಮಂಡಿಸ್ತಾ ಇರೋದು ಕೇಜ್ರಿವಾಲ್ ಅವ್ರ ಗೆ ಈಗಾಗ್ಲೇ ಅವರು ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಅಷ್ಟು ಫೀಸ್ ನ ಪಡ್ಕೊಂಡಿದ್ದಾರೆ ನಾವಿಲ್ಲಿ ನೋಡ್ಬೇಕಾಗಿರೋ ಒಂದು ಕೂಲಂಕುಷವಾದ ಸಂಗತಿ ಏನಿದೆ ಅಂತ ಹೇಳಿದ್ರೆ ಸ್ವತಃ ಸಿದ್ದರಾಮಯ್ಯ ಅವರು ಏನ್ ಹೇಳ್ಕೊಳ್ತಾ ಇದಾರೆ ಇವತ್ತು ನಾನು ನಲ್ವತ್ತು ವರ್ಷಗಳ ನನ್ನ ಒಂದು ಆ ರಾಜಕೀಯ ಜೀವನದಲ್ಲಿ ನನ್ ಮೇಲೆ ಯಾವುದೇ ರೀತಿಯಾದಂತ ಕಪ್ಪು ಮಚ್ಚೆ ಇಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಜನ ಇವತ್ತು ಮಾತಾಡ್ತಾ ಇರೋದು ವೈಟ್ನರ್ ರಾಮಯ್ಯ ಅಂತ ಇದನ್ನ ಇಲ್ಲಿ ಹಾಕ್ಸಿದೀರಾ ನೀವು ಅಂತ ಜನಗಳ ಆಪಾದನೆ ಇದು ನಂದಲ್ಲ ಅಥವಾ ಟಿವಿ ವಿಕ್ರಮ ಅದಲ್ಲ ಇದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಟ್ವಿಟರ್ ಅಲ್ಲಿ ಎಲ್ಲಾ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಹರಿದಾಡಿರತಕ್ಕಂಥದ್ದು ಈ ಕಾಪಿ ಇದು ಒರಿಜಿನಲ್ ಅಲ್ಲ ಒರ್ಜಿನಲ್ ಇದು ಅಂತ ಸಿದ್ದರಾಮಯ್ಯನವರ ವಾದ ಆದ್ರೆ ದೂರುದಾರರ ವಾದ ಏನಂತಂದ್ರೆ ಮೂಢ ಅಧಿಕಾರಿಗಳನ್ನ ಜೊತೆಯಲ್ಲಿ ಸೇರ್ಸ್ಕೊಂಡು ಇದನ್ನ ಇದು ಮಾಡಿದ್ದಾರೆ ಅಂತ ಹಂಗಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಏನ್ ಹೇಳ್ತಾರೆ ಅಂದ್ರೆ ಹದಿನೇಳನೇ ಎ ಆಕ್ಟ್ ಅಡಿಯಲ್ಲಿ ರಾಜ್ಯಪಾಲರಿಗೆ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಯಾವುದೇ ವಿಧವಾದಂತಹ ಹಕ್ಕು ಇಲ್ಲ ಸಾಂವಿಧಾನಿಕ ಹಕ್ಕಿಲ್ಲ ಅಂತ ಆ ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡನೆ ಮಾಡ್ತಾರೆ ಆಗ ಹೈಕೋರ್ಟ್ ನ ನ್ಯಾಯಾಧೀ ವಿಚಾರಣೆಯನ್ನ ಮಾಡ್ತಾ ಇರುವಂತ ನ್ಯಾಯಾಧೀಶರು ಏನ್ ಹೇಳ್ತಾರೆ ಇದು ಪಂಚ ಸದಸ್ಯ ಪೀಠದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ರಾಜ್ಯಪಾಲರ ಅಧಿಕಾರಗಳ ಮೇಲೆ ಅದು ಆಲ್ರೆಡಿ ಇದು ಸರ್ವಾಧಿಕಾರ ಇದೆ ಅದು ತಿದ್ದುಪಡಿ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಇವತ್ತು ಎಲ್ಲಾ ಕಡೆಗೆ ವ್ಯಕ್ತ ಆಗ್ತಿರುವಂತದ್ದು ಹಂಗಾಗಿ ಅದನ್ನು ಬಿಟ್ಟು ಕೂಡ ರಾಜ್ಯಪಾಲರು ಏನ್ ಮಾಡಿರ್ತಾರೆ ಅಂದ್ರೆ ಬಿ ಎನ್ ಎಸ್ ಸೆಕ್ಷನ್ ಅಂತ ಬಿ ಎನ್ ಎಸ್ ಸೆಕ್ಷನ್ ಅಂದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಇದು ಸೆಕ್ಷನ್ ಇನ್ನೂರ ಹದಿ ಹದಿನೆಂಟನೇ ಡಿ ಅಡಿಯಲ್ಲಿ ಕೂಡ ಎರಡನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದೂರುದಾರರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ದೂರನ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇವರು ಹೈಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು ಅಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಯಾವ ರೀತಿ ವಾದ ಮಾಡ್ತಾರೆ ಅಂದ್ರೆ ಕೂಡ್ಲೆ ತತ್ ಕ್ಷಣ ಈ ಪ್ರಾಸಿಕ್ಯೂಷನ್ ಅನ್ನ ರದ್ದತಿ ಮಾಡಬೇಕು ಯಾವ್ದೇ ಕಾರಣಕ್ಕೂ ಪರ್ಮಿಷನ್ ಕೊಡಬಾರ್ದು ಅಂತಾರೆ ಆದ್ರೆ ರಾಜ್ಯಪಾಲರ ಕಡೆ ವಕೀಲರು ಸುಮ್ನೆ ಇರ್ತಾರ ತುಷಾರ್ ಮೆಹತಾ ಅನ್ನೋರು ಇದ್ದಾರೆ ಮತ್ತೆ ಅಹ್ ರೆಡ್ಡಿ ಅವರಿದ್ದಾರೆ ಈ ಟಿ ಜೆ ಅಬ್ರಾಹಂ ಅವರ ಅಡ್ವೊಕೇಟು ಮತ್ತೆ ಇನ್ನೊಬ್ರು ನಾವಡ್ಗಿ ಅಂತ ಇದಾರೆ ಈ ಮೂರು ಜನ ಸಮರ್ಥವಾದ ವಾದವನ್ನ ಮಂಡನೆ ಮಾಡ್ತಾರೆ ವಾದವನ್ನ ಮಂಡನೆ ಮಾಡಿ ನಮಗೂ ಕೂಡ ಯಾಕೆಂದ್ರೆ ಅಹ್ ಅವರು ಕೂಡ ಹಾಕ್ಬೇಕಲ್ಲ ಮರುದೂರು ಸಲ್ಲಿಸ್ಬೇಕಲ್ಲ ಇವ್ರು ಯಾಕೆಂದ್ರೆ ಮೇಲಿನ ಕೋರ್ಟ್ಗೆ ಹೋಗಿರೋದ್ರಿಂದ ಅವ್ರು ಮರು ದೂರನ್ನ ಸಲ್ಲಿಕೆ ಮಾಡ್ಬೇಕು ಸಲ್ಲಿಕೆ ಮಾಡ್ದಾಗ ಏನಾಗುತ್ತೆ ಅಹ್ ತತ್ಕ್ಷಣ ಮಾಡ್ಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ಅವ್ರು ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ನೋಡಿ ಇವ್ರದು ಸಮರ್ಥನೆ ಯಾವ ನಿಟ್ಟಿನಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಮೇಲೆ ಆಪಾದನೆ ಬಂದಿದ್ಯ ಅವ್ರನ್ನ ತಪ್ಸೇ ಬಿಡ್ಬೇಕು ಎಂ ಆಗಿದ ಕ್ಷಣ ಅವ್ರ ಮೇಲೆ ಯಾವ್ದು ಆಪಾದನೆ ಬರಬಾರದು ಅನ್ನೋ ರೀತಿಯಲ್ಲಿ ಅವ್ರ ವಾದವನ್ನು ಮಂಡನೆ ಮಾಡ್ತಾರೆ ಕೊನೆಗೆ ನ್ಯಾಯಾಧೀಶರು ಏನ್ ಡಿಸೈಡ್ ಮಾಡ್ತಾರೆ ಅಂದ್ರೆ ಎಲ್ಲವನ್ನು ಜಿಲ್ಲಾ ನ್ಯಾಯಾಲಯಗಳ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಾವು ಹತ್ತು ದಿನಗಳ ಕಾಲಾವಕಾಶವನ್ನ ಕೊಡೋಣ ದೂರುದಾರರು ಅವರ ದೂರನ್ನ ಸಲ್ಲಿಸ್ಲಿ ಅಹ್ ಸಿದ್ದರಾಮಯ್ಯ ಅವರು ಏನ್ ಬೇಕೋ ಅವ್ರ ಕಾನೂನು ವ್ಯವಸ್ಥೆ ಹೋರಾಟಗಳನ್ನ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗ ಇಪ್ಪತ್ತ ಒಂಬತ್ತನೇ ತಾರೀಕು ವರ್ಗು ಅವರಿಗೆ ಯಾವುದೇ ತನಿಖೆಯನ್ನ ಮಾಡಬಾರ್ದು ಯಾವುದೇ ನ್ಯಾಯಾಲಯವು ಮೂಢ ಹಗರಣದ ಕುರಿತಾಗಿ ಪ್ರಾಸಿಕ್ಯೂಷನ್ ಕುರಿತಾಗಿ ಯಾವುದೇ ರೀತಿಯಾದ ತೀರ್ಪನ್ನ ನೀಡಬಾರ್ದು ಅಂತೇಳಿ ಹೇಳಿ ಟೈಮ್ ಅನ್ನ ಕೊಡ್ತು ಅದಕ್ಕೆ ಸಿದ್ದರಾಮಯ್ಯ ಅವ್ರ ಮಾಡ್ತಾರೆ ಸತ್ಯಮೇವ ಜಯತೆ ನಾನ್ ಗೆದ್ಬಿಟ್ಟೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡು ಟ್ವಿಟರ್ ಅಲ್ಲೆಲ್ಲ ಹಾಕೊಂಡಿದ್ದಾರೆ ಸಾಲ ಇದಕ್ಕೆ ಇವತ್ತು ಮಂತ್ರಿ ಮಂಡಲದಲ್ಲಿ ಅವ್ರದ್ದು ಎಲ್ಲರತ್ರ ಬೆಂಬಲ ಪಡ್ಕೊಂಡು ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡಿ ಹೈಕಮಾಂಡ್ಗೂ ಹೋಗಿ ಹೈಕಮಾಂಡ್ ನನ್ನ ಪರವಾಗಿ ನಿಂತ್ಕೊಂಡಿದೆ ಅಂತ ಬಿಂಬಿಸ್ತಾ ಇದ್ದಾರೆ ಇದು ಒಂದು ಭಾಗ ಇಪ್ಪತ್ತ ಒಂಬತ್ತನೇ ತಾರೀಕು ನಂತರ ಇದು ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು ಆದ್ರೆ ಪ ಜಿ ಪರಮೇಶ್ವರ್ ಜಿ ಅವ್ರು ಹೇಳೋ ಪ್ರಕಾರ ಸರ್ಕಾರ ಅನ್ನೋದು ಈ ಮೂಡ ಇದರಿಂದ ಸ್ವಲ್ಪ ಶೇಕ್ ಆಗಿದೆ ಅಂತಾನೆ ಹೇಳ್ತಾ ಇದ್ರು ಅವರು ಆದ್ರೆ ಅಹ್ ಜಟ್ಟಿ ಮಣ್ಣಿಗೆ ಬಿದ್ರು ಮೂಗು ಮಣ್ಣಾಗ್ಲಿಲ್ಲ ಅಂತ ಹೇಳ್ತಾರಲ್ವಾ ಆ ರೀತಿಯಲ್ಲಿ ಸಿದ್ದರಾಮಯ್ಯನವರ ಒಂದು ನಡವಳಿಕೆ ಇರ್ತಕ್ಕಂಥದ್ದು ಐ ವಾಂಟ್ ಡಿಸೋಸಾ ಅಂತ ಹೇಳುವಂತ ಒಬ್ಬ ಎಂ ಸಿ ಇವತ್ತು ಏನ್ ಹೇಳಿದ್ದಾರೆ ರಾಜ್ಯಪಾಲರು ಈ ರೀತಿ ಅಸಂವಿಧಾನಿಕವಾಗಿ ನಡ್ಕೊಂಡು ಮುಖ್ಯಮಂತ್ರಿಗಳ ಮೇಲೆ ಈ ರೀತಿಯಾಗಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರೋದು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಕೊನೆಗೆ ಅವರು ಶೇಖ್ ಹಸೀನಾ ಅವರ ರೀತಿಯಲ್ಲಿ ಓಡೋಗ್ಬೇಕಾಗತ್ತೆ ರಾಜ್ಯವನ್ನ ಬಿಟ್ಟು ಅಂತ ಅಂತ ಒಂದು ಅಹ್ ದುರ್ನಡತೆಯನ್ನ ನಡೆಸಿದ್ದಾರೆ ಇದನ್ನ ಅವರು ಸಮರ್ಥನೆ ಕೊಡ್ತಾ ಇರೋದು ಉದಾಹರಣೆ ಅಂತ ಯಾವ್ದನ್ನ ಸ್ವಾಮಿ ನೀವು ಉದಾಹರಣೆ ಕೊಡ್ತೀರಾ ಆ ಒಂದು ದೇಶದ ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿಸಿದಂತ ಉದಾಹರಣೆ ಕೊಡ್ತೀರಾ ಆದ್ರೆ ಇವ್ರ ಮೇಲೆ ಇವತ್ತು ಎಷ್ಟೇ ದೂರುಗಳಾದ್ರೂ ಎಫ್ ಐ ಆರ್ ದಾಖಲಾಗೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಎಫ್ ಐ ಆರ್ ದಾಖಲಾದ್ರು ಅವ್ರು ತಪ್ಪಿಸ್ಕೊಳ್ಳಂಥ ಸೆಕ್ಷನ್ ಗಳನ್ನ ಹಾಕುವಂತ ಪ್ರಯತ್ನವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡುತ್ತೆ ಯಾಕೆಂದ್ರೆ ಜನಗಳ್ಗೆ ಆ ರೀತಿ ನೀವು ಮಾಡಿದೀರಾ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಎಲ್ಲರಲ್ಲಿ ವ್ಯಕ್ತವಾಗ್ತಾ ಇರುವಂತ ಭಾವನೆ ಸಾರ್ವಜನಿಕರಲ್ಲಿ ಅದಾದ್ಮೇಲೆ ರಕ್ಷಿತ್ ಶಿವರಾಮ್ ಅನ್ನೋಂತ ವ್ಯಕ್ತಿ ಈತನು ಕೂಡ ಇದನ್ನೇ ಮಾತಾಡ್ತಾನೆ ಇದೇ ರೀತಿಯಾಗಿ ಗಲಾಟೆ ಆಗುತ್ತೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಂತ ದಿನೇಶ್ ಗುಂಡೂರಾವ್ ಅವರು ಇನ್ನೊಂದ್ ಹೆಜ್ಜೆ ಮುಂದೆ ಹೋಗಿ ಅಹ್ ಇವರು ಬಿಜೆಪಿಯ ರಾಜ್ಯಪಾಲರು ಸ್ವಾಮಿ ಹಂಗಂದ್ರೆ ಬಿಜೆಪಿಯ ರಾಜ್ಯಪಾಲರು ಸಂಘ ಪರಿವಾರದ ರಾಜ್ಯಪಾಲರು ಈ ಈ ಸಂಘ ಪರಿವಾರ ಅನ್ನೋದು ಒಂದು ದುಷ್ಟರ ಕೂಟ ಅಂತ ಹೇಳ್ತಿರಲ್ರಿ ಏನ್ರಿ ನಿಮ್ ಮಾತಿನ ಅರ್ಥ ಡಿ ಗುಂಡೂರಾವ್ ಅವ್ರೆ ದಿನೇಶ್ ಗುಂಡೂರಾವ್ ಅವ್ರೆ ನೀವು ಇಲ್ಲಿ ಪ್ರಶ್ನೆ ಮಾಡ್ಬೇಕಾಗಿರೋದು ರಾಜ್ಯಪಾಲರನ್ನ ಪ್ರಶ್ನೆ ಮಾಡಿ ನಮ್ಗೇನಿಲ್ಲ ಬಿಜೆಪಿ ಪಕ್ಷನ ಪ್ರಶ್ನೆ ಮಾಡಿ ಸಂಘ ಪರಿವಾರನ ಆರ್ ಎಸ್ ಎಸ್ ನ ಇಲ್ಲಿ ಯಾಕೆ ನೀವು ಮಧ್ಯೆ ತಗೊಂಬಂದ್ರಿ ಸಂಘ ಪರಿವಾರ ಒಂದು ದುಷ್ಟರ ಕೂಟ ಅಂತ ಹೇಳ್ತೀರಾ ನೀವು ಯಾವ ನೈ ನೈತಿಕತೆಯ ಆಧಾರದ ಮೇಲೆ ಈ ರೀತಿಯಾಗಿ ಹೇಳ್ತೀರಾ ಅನ್ನೋದನ್ನ ಪ್ರಶ್ನೆ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಕೃಷ್ಣ ಬೈರೇಗೌಡ ಅವ್ರು ಹೇಳ್ತಾರೆ ನಾಲಾಯಕ್ ರಾಜ್ಯಪಾಲರು ಅಂತ ಹೇಳ್ತಾರೆ ನೀವು ಕೂಡ ಒಂದು ಸಾಂವಿಧಾನಿಕ ಹುದ್ದೆಯಲ್ಲೇ ಇರತಕ್ಕಂಥದ್ದು ಮುಖ್ಯಮಂತ್ರಿಗಳು ಕೂಡ ಸಾಂವಿಧಾನಿಕ ಹುದ್ದೆಯಲ್ಲೇ ಇರತಕ್ಕಂಥದ್ದು ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ಆಯ್ಕೆ ಮಾಡಿ ಅವ್ರು ಇಲ್ಲಿ ಕಳ್ಸಿರ್ತಾರೆ ಹಂಗಾಗಿ ಅವರು ಅವ್ರ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯಪಾಲರಿಗೆ ಯಾವುದೇ ಒಂದು ತನಿಖೆಗೆ ಆದೇಶ ಮಾಡೋಕ್ಕೆ ಅವರು ಸರ್ವತಂತ್ರ ಸ್ವತಂತ್ರರವರು ನೀವು ಅದನ್ನ ಕೋರ್ಟ್ ಅಲ್ಲಿ ನ್ಯಾಯವಾದ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಿ ಇವಾಗ ನೀವು ಕೋರ್ಟ್ಗೆ ಹೋಗಿದ್ದೀರಲ್ಲ ಆ ರೀತಿ ಪ್ರಶ್ನೆ ಮಾಡಿ ಆದ್ರೆ ಕ್ಷುಲ್ಲಕ ರಾಜಕಾರಣ ಮಾಡೋದಕ್ಕೋಸ್ಕರ ನೀವು ಸರ್ವಾಧಿಕಾರಿ ಧೋರಣೆಯನ್ನ ತೋರಿ ಬೇರೆ ಅವ್ರದನ್ನೆಲ್ಲ ಹೇಳೋದು ಹೆಂಗೆ ಅಂದ್ರೆ ಇದು ಹೆಂಗಾಗೋಯ್ತು ಅಂತ ಹೇಳಿದ್ರೆ ನಾನು ಕಳ್ಳ ಪರರನ್ನ ನಂಬೆ ಅನ್ನೋ ತರ ಆಗಿದೆ ನೀವು ಇವಾಗ ಇದು ಯಾವುದೇ ಸರ್ಕಾರದ ಮೇಲೆ ಬಂದಿರ್ತಕ್ಕಂಥದ್ದಲ್ಲ ವೈಯಕ್ತಿಕವಾದ ಕೇಸ್ ಇದು ನೀವು ನಿಮ್ಮ ಕುಟುಂಬ ಈ ಒಂದು ಹಗರಣದಲ್ಲಿ ಶಾಮೀಲಾಗಿದೆ ಅದಕ್ಕೆ ಮೇಯ್ನು ನೀವು ಕಾರಣೀಭೂತರು ಅಂತ ಹೇಳುವಂತಹ ಒಂದು ಆಪಾದನೆ ಆಪಾದನೆ ಮೇಲೆ ಬಂದಿರತಕ್ಕಂಥದ್ದು ಹಾಗಾಗಿ ನೀವು ತನಿಖೆಯನ್ನ ಎದುರಿಸಬೇಕಾಗುತ್ತೆ ತನಿಖೆಯನ್ನ ಎದುರಿಸುವಾಗ ನೀವು ಯಾವ ಒಂದು ತನಿಖಾ ಸಂಸ್ಥೆ ನಿಮ್ಮ ಮೇಲೆ ತನಿಖೆ ಮಾಡ್ಬೇಕು ಅನ್ನೋದು ನ್ಯಾಯಾಲಯ ಡಿಸೈಡ್ ಮಾಡುತ್ತೆ ಅವ್ರಿಗೆ ಆಯ್ಕೆಗಳನ್ನ ಕೊಟ್ಟಿರುತ್ತೆ ದೂರದಾರರು ಅಂತ ಸನಿ ತನಿಖಾ ಸಂಸ್ಥೆಗೆ ಹೋಗಿ ತಮ್ಮ ದೂರಿನ ಪ್ರತಿಯನ್ನ ಆ ಹಾಕ್ತಾರೆ ಅವಾಗ ತನಿಖೆ ಸ್ಟಾರ್ಟ್ ಆಗುತ್ತೆ ಆದ್ರೆ ತನಿಖೆ ಎಲ್ಲೂ ನಿಮ್ಮ ಮೇಲೆ ಪ್ರಭಾವ ಬೀರ್ಬಾರ್ದು ಅಂದ್ರೆ ಇವಾಗ ರಾಜ್ಯದ ಮುಖ್ಯಮಂತ್ರಿ ನೀವೇ ಪ್ರಥಮ ಪ್ರಜೆ ಇವಾಗ ಕರ್ನಾಟಕ ರಾಜ್ಯಕ್ಕೆ ಹಂಗಾಗಿ ನಿ ನಿಮ್ಮ ಪ್ರಭಾವ ಆ ತನಿಖೆ ಮೇಲೆ ಬೀಳ್ಬಾರ್ದು ಅಂದ್ಬಿಟ್ಟು ರಾಜೀನಾಮೆನ ವಿಪಕ್ಷದವ್ರು ಕೇಳಿದ್ರೆ ಇವರು ಸಂವಿಧಾನ ವಿರೋಧಿಗಳು ಆ ನಾನೊಂದು ಅಹ್ ಬಿ ಸಿ ಕ್ಯಾಟಗರಿ ಅಂದ್ರೆ ಹಿಂದುಳಿದ ಜನಾಂಗದ ಮುಖ್ಯಮಂತ್ರಿ ಆಗಿರೋದ್ರಿಂದ ನನ್ ಮೇಲೆ ಈ ತರ ದೌರ್ಜನ್ಯ ಮಾಡ್ತಾರೆ ಅಂತ ಹೇಳ್ತಿರಲ್ಲ ಹಾಗಾದ್ರೆ ತಾವರ್ ಚಂದ್ ಗೆಹ್ಲೋಟ್ ಅಂತ ಇದಾರಲ್ಲ ರಾಜ್ಯಪಾಲರು ಅವರು ಯಾರು ಸ್ವಾಮಿ ಅವರು ಕೂಡ ನಿಮ್ ತರನೇ ತಾನೆ ದಲಿತರಿಗೆ ಅನ್ಯಾಯ ಆಯ್ತು ಅಂತ ಮಾತಾಡ್ತೀರಾ ನೀವು ಇವಾಗ ತಗೊಂಡಿರೋಂತ ಜಮೀನ್ ಇದೆಯಲ್ಲ ಮೂರು ಪಾಯಿಂಟ್ ಹದಿನಾರು ಕುಂಟೆ ಜಮೀನು ಅದು ದಲಿತರದೇ ತಾನೆ ಸ್ವಾಮಿ ಜಮೀನು ಇಂತ ಎಲ್ಲಾ ಪ್ರಶ್ನೆಗಳು ಜನಗರ ಮುಂದೆ ಕಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ಇದು ಅಹ್ ಏನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಅಹ್ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡೋದಲ್ಲಿರ ನಿಮ್ಮ ಮಂತ್ರಿ ಮಂಡಲವನ್ನ ಬೆನ್ನಿಗೆ ಕಟ್ಕೊಂಡು ತಿರುಗೋದ್ರ ಮುಖಾಂತರ ಜನಗಳನ್ನ ಆ ಭಾರತ ಸರ್ಕಾರದ ವಿರುದ್ಧನೇ ಎತ್ತು ಕಟ್ಟುವ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಾ ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಗೌರವ ಇದೆ ಎಲ್ರು ಸಂವಿಧಾನಾತ್ಮಕವಾಗಿ ಸಂವಿಧಾನಾತ್ಮಕವಾಗೇ ನಡ್ಕೊಳ್ಳತಕ್ಕಂಥದ್ದು ಒಂದು ಸಣ್ಣ ಮಗು ಕೂಡ ಸಂವಿಧಾನಾತ್ಮಕವಾಗಿ ನಡ್ಕೊಳ್ಳೋದು ಈ ದೇಶದಲ್ಲಿ ಇಲ್ಲೇ ಇದ್ರೆ ಅವ್ನಿಗೆ ಶಿಕ್ಷೆ ಆಗ್ಲೇಬೇಕು ಆದ ಕಾರಣ ನೀವು ಮುಖ್ಯಮಂತ್ರಿ ಅಂತ ನಿಮ್ಗೆ ಯಾವುದೇ ವಿಧವಾದಂತ ಕನ್ಸಿಕ್ಷನ್ ಅನ್ನ ಕೊಡಕ್ಕಾಗಲ್ಲ ವಿನಾಯ್ತಿಯನ್ನ ಕೊಡಕ್ಕಾಗಲ್ಲ ನೀವು ತನಿಖೆಯನ್ನ ಎದುರಿಸಲೇ ಇಪ್ಪತ್ತೊಂಬತ್ತನೇ ತಾರೀಕು ಹೈಕೋರ್ಟ್ ಮಾನ್ಯ ಹೈಕೋರ್ಟ್ ಏನ್ ಒಂದು ವಿಚಾರಣೆಯನ್ನ ಮುಂದುವರಿಸಿ ತೀರ್ಪು ಕೊಡುತ್ತೋ ಅದ್ರ ಮೇಲೆ ನಿಮ್ ಭವಿಷ್ಯ ನಿರ್ಧಾರ ಆಗಿರ್ತಕ್ಕಂಥದ್ದು ನೀವು ಅಹ್ ರಾಜ್ಯಪಾಲರು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ನೀವುಗಳು ಅಧಿಕಾರದಲ್ಲಿದ್ದಾಗ ರಾಜ್ಯಪಾಲರು ಯಾವ ಯಾವ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು ಯಡಿಯೂರಪ್ಪ ಅವ್ರ ಮೇಲೆ ಕೊಟ್ಟಿದ್ರಲ್ಲ ಅವಾಗ ನಾವು ಇಲ್ಲಿ ಯಡಿಯೂರಪ್ಪ ಅವ್ರನ್ನ ಸಮರ್ಥನೆ ಮಾಡೋದು ಅಥವಾ ನಿಮ್ಮನ್ನ ವಿರೋಧ ಮಾಡೋದು ಮಾಡ್ತಾ ಇಲ್ಲ ಒಂದು ಉದಾಹರಣೆ ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಅಂತ ಹೇಳ್ತಾ ಇರೋದು ಕಾಂಗ್ರೆಸ್ನ ಆಡಳಿತ ಅವಧಿಯಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ರಾಜ್ಯಪಾಲರು ಎಷ್ಟು ಜನಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ರು ಎಷ್ಟು ಜನ ಮುಖ್ಯಮಂತ್ರಿಗಳು ಕೊಟ್ಟಿದ್ರು ಅನ್ನೋದನ್ನ ಒಂದು ಚೆಕ್ ಲಿಸ್ಟ್ ಮಾಡ್ಕೊಂಡ್ಬಿಟ್ರೆ ಕಾಂಗ್ರೆಸ್ ಪಾರ್ಟಿ ತುಂಬಾ ಒಳ್ಳೇದಾಗುತ್ತೆ ಯಾಕೆಂದ್ರೆ ಅವಾಗೆಲ್ಲವೂ ಕೂಡ ರಾಜ್ಯಪಾಲರು ಕಾಂಗ್ರೆಸ್ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡಿದ್ರಾ ಅನ್ನುವಂತ ಪ್ರಶ್ನೆ ಇಲ್ಲಿ ಹಾಗಾಗಿ ನ್ಯಾಯಾಧೀಶರು ಹೇಳಿರೋಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕಿಗೆ ವಿಚಾರಣೆಗೆ ಕರೆದಿದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವೆಲ್ಲ ಕಾದ್ ನೋಡೋಣ ಅಲ್ಲಿವರೆಗೂ ಜನರು ಟಿ ಅಂಗಡಿಗಳ ಮುಂದೆ ಬೇಕರಿಗಳ ಮುಂದೆ ರೆಸ್ಟೋರೆಂಟ್ಗಳ ಮುಂದೆ ಪಾರ್ಕ್ ಅಲ್ಲಿ ಕೂತಿರುವಾಗ ಸಿದ್ದರಾಮಯ್ಯ ಸತ್ಯಮೇವ ಜಯತೆ ಅಂತ ಹೇಳ್ತಾ ಇದ್ರು ಆದ್ರೆ ಯಾವ ಸತ್ಯನೋ ಯಾವ್ದು ಮಿಥ್ಯನೋ ಗೊತ್ತಾಗ್ತಾ ಇಲ್ಲ ಯಾಕೆ ಅಂದ್ರೆ ನಾವು ಹೊಸದಾಗಿ ಒಂದು ಆಧುನಿಕ ಜಗತ್ತಾಗಿರೋದ್ರಿಂದ ಆಧುನಿಕವಾಗಿರೋಂತ ಹೆಸ್ರೇ ಇಟ್ಬಿಡೋಣ ಮೂಡಾದ ಯಾವ್ದೋ ಪೇಪರ್ ಓಡಾಡ್ತಾ ಇದೆಯಲ್ಲ ಇದ್ರೊಳಗಡೆ ವೈಟ್ನರ್ ಹಾಕ್ಬಿಟ್ಟಿ ಹಾಕ್ಸ್ಬಿಟ್ಟಿದಾರೆ ಅಥವಾ ಹಾಕ್ಬಿಟ್ಟಿದಾರೆ ಅಥವಾ ಡೂಪ್ಲಿಕೇಟ್ ಕಾಪಿನೋ ಇದೆಲ್ಲವೂ ತನಿಖೆ ಆಗ್ಬೇಕು ಆದ್ರೆ ಪ್ರಚಲಿತದಲ್ಲಿ ಇವಾಗ ಜನಗಳ ಬಾಯಲ್ಲಿ ಅರ್ಧಾಡ್ತಾ ಇರೋದು ವೈಟ್ನರ್ ರಾಮಾಯ ಅಂತ ನಿಮ್ ಹೆಸರು ಇಟ್ಬಿಟ್ಟಿದ್ದಾರೆ ಹಂಗಾಗಿ ವೈಟ್ನರ್ ರಾಮಾಯ ಅವರೇ ನೀವು ವೈಟ್ ಆಗೇ ಇರಿ ಬ್ಲಾಕ್ ಬೇಡ ಅನ್ನೋದು ನೀವು ವೈಟ್ ಆಗ್ಬೇಕಾದ್ರೆ ನೀವು ತನಿಖೆಯನ್ನ ಕಾನೂನಾತ್ಮಕವಾಗಿ ಎದುರಿಸಬೇಕು ಎದುರಿಸ್ಬಿಟ್ಟು ನಿಮ್ಮ ಸತ್ಯವನ್ನ ಸಾಬೀತು ಮಾಡಿಕೊಂಡು ನಿಮ್ಮ ಕುರ್ಚಿಗೆ ನೀವು ಮರಳಬೇಕು ಆದ್ರೆ ಆಪಾದನೆ ಬಂದಿರೋದ್ರಿಂದ ತನಿಖಾ ಸಂಸ್ಥೆಗಳ ಮೇಲೆ ನಿಮ್ಮ ಪ್ರಭಾವ ಬೀರ್ಬಾರ್ದು ಅನ್ನೋ ದೃಷ್ಟಿಯಿಂದ ತಾವು ತಮ್ಮ ಇಪ್ಪತ್ತೊಂಬತ್ತನೇ ತಾರೀಕು ಕೋರ್ಟ್ ಏನ್ ಹೇಳುತ್ತೋ ನೋಡ್ಕೊಂಡು ತನಿಖೆಯಲ್ಲಿ ಮುಂದುವರಿಬೇಕಂದ್ರೆ ರಾಜೀನಾಮೆಯನ್ನ ಕೊಟ್ಟು ಮುಂದುವರಿಬೇಕು ಅಂತ ಹೇಳ್ತಕ್ಕಂಥದ್ದು ಜನಗಳ ಅಭಿಪ್ರಾಯ ನೀವು ಅದಕ್ಕೆ ಬದರಾಗಿದ್ದೀರಾ ಅಂತ ತಿಳ್ಕೊಳೋದ್ರ ಮುಖಾಂತರ ಆಟವಾಳ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತೀವಿ ಇದ್ದೇವೆ ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟಿವಿ ವಿಕ್ರಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಹಾಗೂ ಶೇರ್ ನಮ್ಮನ್ನು ಪ್ರೋತ್ಸಾಹಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ